ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಮಗೆ ನಮ್ಮ ಮನೆಯಲ್ಲಿ ಡೈಲಿ ಒಂದೇ ಥರದ ಫುಡ್ ತಿಂದು ಬೋರಾಗಿ ಹೋಗ್ತದೆ, ಏನಾದರೂ ಬೇರೆ ಬೇರೆ ರೀತಿಯ ಸ್ಪೆಷಲಾದ ಒಂದು ಫುಡ್ ಮಾಡಬೇಕಂತ ಇರ್ತದೆ. ನಾನಿವತ್ತು ಒಂದು ಸ್ಪೆಷಲಾದ ಎಲ್ರಿಗೂ ಮಾಡಲಿಕ್ಕೆ ಸುಲಭವಾಗಿರುವ ಒಂದು ಡಿಶ್ಶನ್ನು ಮಾಡ್ತಾ ಇದ್ದೇನೆ. ಈ ಒಂದು ಡಿಶ್ ತಿನ್ನಲಿಕ್ಕೂ ರುಚಿಯಾಗಿರ್ತದೆ, ಮಾಡಲಿಕ್ಕೂ ಸುಲಭವಾಗಿರ್ತದೆ. ಮಕ್ಕಳಿಗೆ ಆಗಲಿ, ಯಂಗ್ಸ್ಟರಿಗೆ ಆಗಲಿ, ಬ್ಯಾಚುಲರಿಗೆ ಆಗಲಿ, ಎಲ್ರಿಗೂ ಈ ಡಿಶ್ ಮಾಡಲಿಕ್ಕೆ ತುಂಬಾ ಸುಲಭ. ಹಾಗಾದರೆ ಈ ಡಿಶನ್ನು ನಾವೀಗ ಸ್ಟಾರ್ಟ್ ಮಾಡುವ. ನೀವು ನನ್ನನ್ನು ಮೊದಲಿಗೆ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಹೋಗುವ. ಗ್ರೇವಿ ಚಿಕನ್ ವಿಂಗ್ಸನ್ನು ಮಾಡ್ತಾ ಇದ್ದೇನೆ. ಇದು ತುಂಬಾ ರುಚಿಯಾಗಿರ್ತದೆ ಮತ್ತು ಇದರ ಫ್ಲೇವರ್ ಅಂತೂ ತುಂಬಾ ಸಖತ್ತಾಗಿರ್ತದೆ. ಇವಾಗ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಪ್ರಿಪೇರ್ ಮಾಡುವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನಾನು ನಿಮಗೆ ಹೇಳ್ತೇನೆ. ಮೊದಲಿಗೆ 8 ಪೀಸ್ ಚಿಕನ್ ವಿಂಗ್ಸನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ವಾಶ್ ಮಾಡಿದ್ದೇನೆ, ವಾಶ್ ಮಾಡಿ ಡ್ರೈ ಮಾಡಿದ್ದೇನೆ. ಅದರ ಪಸೆಯನ್ನು ತೆಗೀಬೇಕು, ಚೆನ್ನಾಗಿ ಡ್ರೈ ಇರಬೇಕು ನೋಡಿ. ಈ ಥರ ನೀರಿನ ಪಸೆ ಇರಬಾರ್ದು. ಇದನ್ನೀಗ ಸ್ವಲ್ಪ ಮಾರ್ಕ್ ಮಾಡಬೇಕು ನೋಡಿ. ಈ ಥರ ಈ ಮಸಾಲೆ ಎಲ್ಲ ಇದರ ಒಳಗಡೆ ಹೋಗಬೇಕು, ಹಾಗೆ ಸ್ವಲ್ಪ ಈ ಥರ ಮಾರ್ಕ್ ಮಾಡಬೇಕು. ಅದಕ್ಕೆ ಇದನ್ನೀಗ ಮ್ಯಾರಿನೇಟ್ ಮಾಡಿ ಡೀಪ್ ಫ್ರೈ ಮಾಡಲಿಕ್ಕಿದೆ. ಬರೀ 5 ನಿಮಿಷ ಮ್ಯಾರಿನೇಟ್ ಮಾಡಿದರೆ ಸಾಕು. ಇದಕ್ಕೆ ನಾನು 1 ಟೀಸ್ಪೂನಲ್ಲಿ 1/2 ಟೀಸ್ಪೂನ್ ಹಳದಿ ಟರ್ಮರಿಕ್ ಪೌಡರನ್ನು ಹಾಕ್ತಾ ಇದ್ದೇನೆ ಇಷ್ಟೇ. ಲೆಮನ್ ಜ್ಯೂಸ್ 1 ಟೀಸ್ಪೂನು, ಲಿಂಬೆ ರಸ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಈ ವಿಂಗ್ಸಿಗೆ ಸರಿಯಾಗಿ ತಾಗಬೇಕು. ಇದನ್ನು 5 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಪಕ್ಕಕ್ಕೆ ಇಡೋದು. ಚಿಕನ್ ವಿಂಗ್ಸ್ ಮ್ಯಾರಿನೇಟ್ ಆಗುವ ತನಕ ನಾವಿಲ್ಲಿ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಬಿಸಿ ಮಾಡುವ. ನಾವು ಮನೆಯಲ್ಲಿ ಕುಕಿಂಗ್ಗೆ ಯೂಸ್ ಮಾಡುವ ಎಣ್ಣೆಯನ್ನು ಹಾಕ್ಬೋದು. 1 ಕಪ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಈ ಚಿಕನ್ ವಿಂಗ್ಸ್ ಅನ್ನು ನಾವು ಇದರಲ್ಲಿ ಡೀಪ್ ಫ್ರೈ ಮಾಡುವ, ಬಿಸಿಯಾಗಿದೆ. ಚೆನ್ನಾಗಿ ಫ್ರೈ ಆಗಬೇಕು, ಕ್ರಿಸ್ಪಿ ಆಗಬೇಕು, ಆಗ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಫ್ರೈ ಆದ ಈ ಚಿಕನ್ ವಿಂಗ್ಸನ್ನು ಈ ಟಿಶ್ಯೂ ಪೇಪರ್ ಮೇಲೆ ಹಾಕಬೇಕು, ಆಗ ಎಣ್ಣೆ ಎಳೀತದೆ ಈ ಟಿಶ್ಯೂ ಪೇಪರ್. ಗ್ರೇವಿ ಚಿಕನ್ ವಿಂಗ್ಸ್ ಮಾಡಲಿಕ್ಕೆ ಚಿಕನ್ ವಿಂಗ್ಸನ್ನು ಡೀಪ್ ಫ್ರೈ ಮಾಡಿದ್ದೇನೆ. ಈಗ ಮುಂದಿನ ರೆಸಿಪಿಯನ್ನು ಹೇಳ್ತೇನೆ. 1 ತುಂಡು ಜಿಂಜರ್ ಶುಂಠಿ ಇದನ್ನು ಕಟ್ ಮಾಡಬೇಕು. ಈ ಥರ ತೆಳುವಾಗಿ ಕಟ್ ಮಾಡಬೇಕು ನೋಡಿ. ಏಳು ಎಸಳು ಈ ಗಾರ್ಲಿಕ್ ಈ ಬೆಳ್ಳುಳ್ಳಿಯನ್ನು ಜಜ್ಜಬೇಕು ನೋಡಿ. ಈ ಥರ ಜಜ್ಜಬೇಕು, ಕಟ್ ಮಾಡಬೇಕಂತಿಲ್ಲ, ಇಲ್ಲಾದರೆ ಎಣ್ಣೆಯಲ್ಲಿ ಅದು ಒಡೀತದೆ ನೋಡಿ. ಈ ಥರ 5 ಪೀಸ್ ಸ್ಪ್ರಿಂಗ್ ಓನಿಯನ್ ಇದೆ, ಇದು ಕಟ್ ಮಾಡಲಿಕ್ಕಿಲ್ಲ, ಇದು ಈ ಥರ ಕಟ್ಟಬೇಕು ನೋಡಿ. ಈ ಥರ ಕಟ್ಟಿ ಇಡಬೇಕು. ಬೇಕಾದರೆ ಸ್ವಲ್ಪ ಈ ಥರ ಜಜ್ಜಬಹುದು. ಈಗ ಈ ನಮ್ಮ ಡಿಶ್ ಮಾಡುವ ಒಂದು ಮೇನ್ ವಸ್ತು ಇದು ಗ್ರೇಪ್ ನೋಡಿ, ಬ್ಲ್ಯಾಕ್ ಗ್ರೇಪ್ಸ್. ಇದನ್ನು ಚೆನ್ನಾಗಿ ತೊಳಿಬೇಕು, ಇಲ್ಲದ್ರೆ ಇದರಲ್ಲಿ ಕೆಮಿಕಲ್ ಎಲ್ಲ ಇರ್ತದೆ. 3-4 ಸರ್ತಿ ತೊಳೆದಿದ್ದೆ ನಾನು. ಇದನ್ನೀಗ ಇದರಿಂದ ಜ್ಯೂಸ್ ತೆಗಿಲಿಕ್ಕೆ ಉಂಟು ಗುತ್ತಿ. ಈ ಗ್ರೇಪ್ಸನ್ನು
ಇದಕ್ಕೆ ಈ ಪಾತ್ರೆಗೆ ಹಾಕಿ ಗುದ್ದಲಿಕ್ಕಿದೆ ಒಂದು ಡೀಪ್ ಪಾತ್ರೆ ಇದೆ ಅದಕ್ಕೆ ಒಂದು ಬಟ್ಟೆ ತೆಳುವಾದ ಒಂದು ಬಟ್ಟೆ ಇದೆ ಮತ್ತೊಂದು ಈ ಕುಟಾಣಿಗೆ ಅಂದ್ರೆ ಗುದ್ದಲಿಕ್ಕೆ ಇವಾಗ ಈ ಗ್ರೇಪ್ಸ್ ಅನ್ನು ನೀರೆಲ್ಲ ತೆಗೆದು ಗ್ರೇಪ್ಸ್ ಅನ್ನು ಇದಕ್ಕೆ ಹಾಕ್ತೇನೆ ಈ ತರ ಮಾಡಿ ಮತ್ತು ಇದರಿಂದ ಬಡಿಬೇಕು ಗ್ರೇಪ್ ಜ್ಯೂಸ್ ಹೊರಗೆ ಬರಬೇಕು ನಿಮಗೆ ಇದು ಕಷ್ಟ ಅಂತ ಆದ್ರೆ ಮಿಕ್ಸಿಯಲ್ಲಿ ಕೂಡ ನೀವು ಜ್ಯೂಸ್ ತೆಗೆಯಬಹುದು ನೀರನ್ನ ಹಾಕಬಾರದು ಮಾತ್ರ ಸ್ವಲ್ಪ ಡೀಪ್ ಇದ್ದ ಪಾತ್ರೆ ಅಂತ ತಕೊಂಡ್ರೆ ಇದು ಹೊರಗೆ ರಟ್ಟುದಿಲ್ಲ ಇಲ್ಲದಿದ್ರೆ ಹೊರಗೆ ರಟ್ಟದಿ ರಸ ಜ್ಯೂಸ್ ಬಂತು ಎಷ್ಟು ನಾವು ಜಾಸ್ತಿ ಗುದ್ದುತ್ತೇವೆ ಅಷ್ಟು ಒಳ್ಳೆ ರಸ ಬರುತ್ತೆ ಇನ್ನು ಕೂಡ ಸ್ವಲ್ಪ ತೆಗೆಯಬಹುದು ಇಷ್ಟು ಗ್ರೇಪ್ ಜ್ಯೂಸ್ ಈ ದ್ರಾಕ್ಷಿ ರಸ ಸಿಕ್ಕಿತು ಈಗ ನಾವು ಈ ಡಿಶ್ ಅನ್ನು ಪ್ರಿಪೇರ್ ಮಾಡುವ 1 ಟೀಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಕುಕಿಂಗ್ ಆಯಿಲ್ ಇದಕ್ಕೆ 1/2 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದ್ದೇನೆ ಎಣ್ಣೆಗೆ ಕಾಲ್ ಟೀಸ್ಪೂನ್ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ನಿಮಗೆ ಸ್ವೀಟ್ ಸ್ವಲ್ಪ ಬೇಡ ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಬಹುದು ನಾನು 1/2 ಟೀಸ್ಪೂನ್ ಹಾಕ್ತಾ ಇದ್ದೇನೆ ಒಂದು ಚಿಟಿಕೆ ಗರಂ ಮಸಾಲ ಹುಡಿ ಒಂದೇ ಚಿಟಿಕೆ ಕಾಲ್ ಟೀಸ್ಪೂನ್ ಸೋಯಾ ಸಾಸ್ ಒಂದು ಟೀಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಫ್ರೈ ಮಾಡಿ ಇಟ್ಟ ಚಿಕನ್ ವಿಂಗ್ಸ್ ಅನ್ನು ಹಾಕ್ತಾ ಇದ್ದೇನೆ ಇವಾಗ ಈ ಗ್ರೇಪ್ ಜ್ಯೂಸ್ ಈ ದ್ರಾಕ್ಷಿ ರಸ ಏನಿದೆ ಅದನ್ನು ಇದಕ್ಕೆ ಆಡ್ ಮಾಡೋದು ಈ ದ್ರಾಕ್ಷಿ ರಸದಲ್ಲಿ ಈ ಚಿಕನ್ ಬೇಯಬೇಕು ಅದಕ್ಕೆ ನಾವು ಫ್ಲೇವರ್ ಬರಲಿಕ್ಕೆ ಈ ಸ್ಪ್ರಿಂಗ್ ಆನಿಯನ್ ಅನ್ನು ಕಟ್ಟಿ ಇಟ್ಟಿದ್ದೇವೆ ಅದನ್ನ ಹಾಕೋದು ಶುಂಠಿ ಕಟ್ ಮಾಡಿ ಇಟ್ಟಿದ್ದೇವೆ ಅದನ್ನ ಹಾಕೋದು ಬೆಳ್ಳುಳ್ಳಿ ಈ ಗ್ರೇಪ್ ಜ್ಯೂಸ್ ಅಲ್ಲಿ ಈ ಚಿಕನ್ ಸರಿ ಬೇಯಬೇಕು ಈ ಸ್ಪ್ರಿಂಗ್ ಆನಿಯನ್ ಶುಂಠಿ ಎಲ್ಲ ಹಾಕಿದ್ದೇವೆ ಅದರೆಲ್ಲ ಫ್ಲೇವರ್ ಇದಕ್ಕೆ ತಾಗಬೇಕು ಡ್ರೈ ಆಗುವ ತನಕ ನಾವು ಸ್ಲೋ ಗ್ಯಾಸ್ ಅಲ್ಲಿ ಬೇಯಿಸಲಿಕ್ಕೆ ಇಡುವ ಮುಚ್ಚಳವನ್ನು ಮುಚ್ಚುವ ಲಾಸ್ಟ್ ಗೆ ಸ್ವಲ್ಪ ಮುಚ್ಚಳವನ್ನು ತೆಗೆದು ಓಪನ್ ಇಡಿ ಆಗ ಬೇಗ ಡ್ರೈ ಆಗ್ತದೆ ಡ್ರೈ ಆಯಿತು ಈಗ ಗ್ಯಾಸ್ ಆಫ್ ಮಾಡುವ ಇವಾಗ ಇದನ್ನು ತೆಗೆಯುವ ಡಿಶ್ ರೆಡಿ ಆಗಿದೆ ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡಬೇಕು ಆಗ ಚೆಂದ ಕಾಣ್ತದೆ ಮನೆಯಲ್ಲಿ ಗೆಸ್ಟ್ ಬಂದ್ರೆ ಏನಾದರೂ ಪಾರ್ಟಿ ಇದ್ರೆ ಗೆಟ್ ಟುಗೆದರ್ ಎಲ್ಲ ಇದ್ರೆ ಈ ತರ ಸ್ಟಾರ್ಟರ್ಸ್ ಗೆ ಸ್ನ್ಯಾಕ್ಸ್ ಗೆಲ್ಲ ಈ ತರ ಮಾಡಿ ಕೊಟ್ರೆ ತುಂಬಾ ಅವರಿಗೂ ಖುಷಿ ಆಗ್ತದೆ ಈ ಬೇರೆನೇ ಒಂದು ಡಿಶ್ ಇದು
ನಮ್ಮ ಗ್ರೇವಿ ಚಿಕನ್ ವಿಂಗ್ಸ್ ರೆಡಿಯಾಗಿದೆ. ತುಂಬಾ ಸಖತ್ತಾಗಿದೆ. ಫ್ಲೇವರ್ ಅಂತೂ ತುಂಬ ಬಂದಿದೆ. ರುಚಿ ಪರಿಮಳ ಎಲ್ಲ ತುಂಬ ಇದೆ. ಯಾಕಂದರೆ ನೋಡುವಾಗಲೇ ಗೊತ್ತಾಗ್ತದೆ ಈ ಗ್ರೇಪ್ ಜ್ಯೂಸಲ್ಲಿ ಈ ವಿಂಗ್ಸ್ ಬೇಯಿಸುವಾಗ ಆ ಜ್ಯೂಸ್ ಎಲ್ಲ ಈ ವಿಂಗ್ಸ್ ಒಳಗಡೆ ಹೋಗ್ತದೆ. ಇದೊಂದು ಸ್ಪೆಷಲ್ ಡಿಶ್. ಗೆಸ್ಟ್ ಬಂದರೆ ಸ್ಟಾರ್ಟರ್ಸ್ ಎಲ್ಲ ಮಾಡಲಿಕ್ಕಿದ್ರೆ ಮನೆಯಲ್ಲಿ ಮಾಡಿ ಮತ್ತು ನಂಗೆ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ. ನಾನೀಗ ಫಸ್ಟಿಗೆ ಇದನ್ನು ಟೇಸ್ಟ್ ಮಾಡ್ತೇನೆ ಹೇಗೆ ಆಗಿದೆ ಅಂತ. ನಾನೀಗ ಮೊದಲಿಗೆ ಟೇಸ್ಟ್ ಮಾಡ್ತೇನೆ. ಒಂದು ಸಲ 20 ತಿನ್ಬೋದು, ಅಷ್ಟು ಸೂಪರಾಗಿದೆ. ಮಕ್ಕಳಿಗೆ ಮಾಡಿಕೊಟ್ರುಂಟಲ್ಲ, ನಿಮಗೆ ಡೈಲಿ ಇದೇ ಮಾಡಿಕೊಡಿ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿದೆ. ಬ್ಯಾಚುಲರ್ಸು ನಿಮಗೆ ಯಾವಾಗಲೂ ಮಾಡ್ಬೋದು, ತುಂಬ ಈಸಿ ಇದೆ, ಮಾಡಿ. ನಾನು ಇವತ್ತು ಹೊಸತಾದ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮೊಟ್ಟಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಮತ್ತು ಎಲ್ಲರಿಗೆ ಶೇರ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿಯಲ್ಲಿ, ಅಷ್ಟರ ತನಕ ಸ್ಟೇ ಹೆಲ್ತಿ, ಸ್ಟೇ ಸ್ಮೈಲಿಂಗ್, ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.